ಓಂ ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 252ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ತಮಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ಭರತ ರಾಮ ಎಷ್ಟೇ ಹೇಳಿದರೂ ಕೂಡ ಮತ್ತು ಪರಿಪರಿಯಾಗಿ ಕೇಳ್ತಿರ್ತಾನೆ. ಆವಾಗ ರಾಮ ಹೇಳ್ತಾನೆ, ನೋಡಪ್ಪ ನೀನು ನನಗೆ ಆಳಕ್ಕೆ ಬರೋದಿಲ್ಲ, ನಾ ಅಸಮರ್ಥನ್ನು ಹೇಳಕ್ಕೆ ಹೋಗಬೇಡ, ಇದು ಸರಿ ಅನಿಸೋದಿಲ್ಲ, ಯಾಕಂದರೆ ನಮ್ಮ ವಂಶದಲ್ಲಿ ಇದು ರಕ್ತಗತವಾಗಿ ಬಂದದ್ದದ. ನನ್ನಲ್ಲಿ ಎಷ್ಟು ಪರಾಕ್ರಮ ಇದೆ, ಶೌರ್ಯ ಇದೆ, ಬುದ್ಧಿವಂತಿಕೆ ಇದೆ, ಅದು ನಿನ್ನಲ್ಲೇನು ಇದೆ, ಅದಕ್ಕೆ ನೀನು ಹೀಗೆ ವೀಕ್ ಆಗಕ್ಕೆ ಹೋಗಬೇಡ, ಅಯೋಧ್ಯೆಗೆ ಮರಳಿ ಹೋಗು, ರಾಜ್ಯ ಆಳು ಹೇಳೋ ಕಾಲಕ್ಕೆ ಏನು ಹೇಳ್ತಾನೆ, ಹೋದ ತಕ್ಷಣ ನೀನು ಮಾಡು ಒಳ್ಳೆ ಜೊತೆಗಾರ ಸಲಹೆಗಾರ ಮಂತ್ರಿ ಸಲಹೆಗಾರ ಮಂತ್ರಿ ಮಂಡಳವನ್ನು ಅವ್ರನ್ನ ವಿಶ್ವಾಸಕ್ಕೆ ತಗೋ, ಅವ್ರ ಜೊತೆಗೆ ಡಿಸ್ಕಷನ್ ಮಾಡಿಕೊಂಡು ನೀ ರಾಜ್ಯಭಾರ ಮಾಡು ಅಂತ ಮುಂದುವರಿಸ್ತಾನೆ. ಅಯೋಧ್ಯೆಗೆ ರಾಜ್ಯಭಾರ ಮಾಡು. ಇವರೆಲ್ಲ ಇದ್ರೆ ಇವ್ರ ಸಲಹೆಯಂತೆ ಅಂತ ಹೇಳ್ತಾನೆ. ನಿನ್ನ ಒಂದು ಇಚ್ಛೆಯಂತೆ ಅಲ್ಲ, ಹಿಟ್ಲರ್ ಸಾಹೇಬ್ ಅಲ್ಲ ನೀನು. ನೀನು ಏನು ಮಾಡಬೇಕು, ಪ್ರಜಾಸತ್ತೆಯ ಒಂದು ಸೌಂದರ್ಯನ ಇದು, ಎಲ್ಲಿ ಈ ವ್ಯವಸ್ಥೆ ಇದು ಸರಿಯಾಗಿ ನಡೀತಾ ಇರ್ತದೆ, ಸಲಹೆಗಾರರಾಯಿತು ಉಳಿದ ಸಹಾಯಕ್ಕೆ ಏನೊಂದು ನಾವು ಅದಕ್ಕೆ ಸಪೋರ್ಟ್ ಸಿಸ್ಟಮ್ ಅಂತೇವೆ ನಾವು, ಆಡಳಿತದ ಸಪೋರ್ಟ್ ಸಿಸ್ಟಮ್. ಸಪೋರ್ಟ್ ಸಿಸ್ಟಮನ್ನು ಒಂದು ಎಲಿಜಿಬಲ್ ಸಪೋರ್ಟ್ ಸಿಸ್ಟಮನ್ನು ಹೊಂದಿತ್ತಂದ್ರೆ ಒಳ್ಳೆ ಆಡಳಿತ ಸಿಗ್ತಿದೆ. ಅದನ್ನು ಇವನು ಹೇಳ್ತಾನೆ, ಈ ಅಂಥದ್ದೊಂದು ಒಳ್ಳೆ ಸಪೋರ್ಟ್ ಸಿಸ್ಟಮ್ ಮಾಡಿಕೊಂಡು ಅಯೋಧ್ಯವನ್ನು ನೀನೇ ಆಳು ಅಂತ ಹೇಳ್ತಾನೆ. ಮುಂದೆ ಬರೋದು ವಾಲ್ಮೀಕಿಯವರು ಹೀಗೆ ಬರೀತಾರೆ, ಚಂದ್ರ ತನ್ನ ಪ್ರಕಾಶ ಕಳೆದುಕೊಂಡರೂ ಹಿಮಾಲಯ ತನ್ನ ಹಿಮ ಕೊಡುವಿದರೂ ಕಡಲ ಸೀಮೋಲ್ಲಂಘನೆ ಮಾಡಿದರೂ ನಾನು ತಂದೆ ವಚನ ತಪ್ಪೇನು. ನೋಡಿ ಇಲ್ಲಿ ಮತ್ತೊಂದು ದೃಢತೆಯನ್ನು ಹೇಳ್ತಾರೆ ರಾಮ ಭರತನಿಗೆ. ಏನು ಹೇಳ್ತಾನಂದ್ರೆ, ಒಂದು ವೇಳೆ ಚಂದ್ರ ತನ್ನ ಪ್ರಕಾಶವನ್ನು ಕಳೆದುಕೊಂಡರೂ ಎಲ್ಲೋ ನಮ್ಮ ಭೂಮಿಗೆ ಹೋಗಿ ಖಾಯಂವಾಗಿ ಎರಡು ಒಂದೇ ಲೈನ್ದಾಗ ತಿರುಗಾಕತ್ತೀವಿ ಅಂದರೆ ಕತ್ತಲಾಗಿಬಿಡ್ತದೆ. ಚಂದ್ರನಿಂದ ಬರೋ ಪ್ರಕಾಶ ಯಾವುದದು, ಸೂರ್ಯಾಗ ಅಲ್ಲಿ ಬೀಳ್ತದೆ, ರಿಫ್ಲೆಕ್ಷನ್ ಬಂದು ಭೂಮಿಯಾಗಿ ಬೀಳ್ತದೆ. ಸಪೋಸ್ ಭೂಮಿ ಚಂದ್ರ ಒಂದೇ ಲೈನ್ದಾಗ ಇದ್ದುಕೊಂಡು ಒಮ್ಮೆ ಒಂದೇ ಸೈಡ್ ತಿರುಗಾಕತ್ತೀವಿ ಅಂದರೆ ಯಾವಾಗೂ ನಮ್ಗೆ ಚಂದ್ರ ಕಾಣಿಸೋದಿಲ್ಲ, ಅಮಾವಾಸ್ಯನೇ ಅದೇ 365 ದಿವಸ ಅಮಾವಾಸ್ಯ ಆಗ್ತಾವೆ. ಒಂದು ವೇಳೆ ಆ ಸ್ಥಿತಿ ನೆಲೆಸಿದ್ರೂ ಕೂಡ ನಾನು ಹಿಂದೆ ಹಾಕೋದಿಲ್ಲ ಅಂತ ಹೇಳ್ತಾನೆ. ಮುಂದುವರೆದು ಹಿಮಾಲಯ ತನ್ನ ಹಿಮ ಕೊಡವಿದರೂ, ಭಾಳಷ್ಟು ಹೀಟ್ ಹೆಚ್ಚಾಯ್ತು ಅಂದರೆ ಈಗ ನೋಡ್ತಾ ಇದ್ದೆ ವಾತಾವರಣದಾಗ ಸೆಕೆ ಹೆಚ್ಚಾಗ್ತಾ ಇದೆ, ಇದರಿಂದ ಏನಾಗ್ತಾ ಇದೆ, ದಕ್ಷಿಣ ಮತ್ತು ಉತ್ತರ ಏನು ಧ್ರುವಗಳದವಲ್ಲ ಅಲ್ಲೇನು ಹಿಮ ಅದಲ್ಲ, ಆ ಹಿಮ ಕರಿಗಿ ಮತ್ತೆಲ್ಲ ಸಮುದ್ರ ತಮಗೆ ಆಗಲೇ ಹಿಡಿದಿನ ಇದೆ. ಇಲ್ಲಿ ನಮ್ಮ ಭೂಮಿ ಜಲದಿಂದ ಹೇಗೆ ಹೊರಗೆ ಬತ್ತು, ಜಲಮಯ ಯಾಕಾಗಿತ್ತು, ಜಲಮಯ ಜಲದಿಂದ ಹೊರಗೆ ಬರಾಕಂದ್ರೆ ಭೂಮಿ ಕಾಸ್ಕೊಳ್ಳಿಕ್ಕೆ ಕಾರಣ ಅಂದರೆ ಭೂಮಿ ಮ್ಯಾಗಿಂದ ಇದು ಭಾಗದ ಜಲರಾಶಿ ಏನಿದೆ ಅದು ಎಲ್ಲನೂ ಹಿಮ ರೂಪದಲ್ಲಿ ಎರಡು ಕಡೆ ಕೂತಿದೆ, ಅದು ಉತ್ತರದಲ್ಲಿ ಮತ್ತು ದಕ್ಷಿಣದಲ್ಲಿ. ಅದೇ ಮತ್ತೆ ಕರಗಿತ್ತಂದ್ರೆ ಮತ್ತು ಭೂಮಿಗೆ ಹೋಗ್ತದೆ, ಇರೋದನ್ನು 20% ಭೂಮಿ ಇದೆ, 80% ನೀರಿದೆ, ಅದು ಮತ್ತೆ ಕರಗಿತ್ತಂದ್ರೆ ಮತ್ತು ಎಲ್ಲ ನೀರಾಗ ಸಂಭರ್ಷ ಹಾಕೊಂಡು ಹೋಗ್ತದೆ. ಅದು ಕಾಲ ಭಾಳ ದಿವಸ ಉಳಿಲಿಲ್ಲ ಜಲಪ್ರಳಯ ಅಂತ ಇರೋದಕ್ಕೆ, ಯಾಕಂದರೆ ಆ ನಮ್ಮನೆ ನಾವು ಪರಿಸರವನ್ನು ಕೆಡಿಸಿದ್ವಿ, ಈಗ ಗಿಡಗಳನ್ನು ಕಟ್ ಮಾಡಿದ್ವು, ಗುಡ್ಡಗಳನ್ನು ಹಾಳ ಮಾಡಿದ್ವು, ಹೊಳೆ ಇದ್ದದ್ದು ಹೊಳೆಗಳು ಅದರಾಗಿ ಮಣ್ಣೆಲ್ಲ ಉಸಕ್ಕೆಲ್ಲ ತಕ್ಕೊಂಡು ಬಿಟ್ಟಿದ್ದು, ಗುಡ್ಡದ ಬೆಡ್ದೊಡ್ಡ ದೊಡ್ಡ ಕಲ್ಲುಗಳನ್ನು ತೆಗಡಿ ಎಮ್ ಸ್ಯಾಂಡ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಳಕತ್ತೀವಿ, ಏನು ಬಿಟ್ಟಿಲ್ಲ ನಾವು ಪರಿಸರವನ್ನು ಸಿಕ್ಕಾಪಟ್ಟೆ. ನೋಡಿರಿ 18ನೇ ಶತಮಾನದಾಗ ಈ ಉದ್ಯಮಿಕ ಕ್ರಾಂತಿ ನಡೆದು ಬಿಡಿದಾಗ ಕಾರ್ಲಿಲ್ ಅವರು ಆಗಿಂದ ಒಬ್ಬ ಶ್ರೇಷ್ಠ ಸಾಹಿತಿ ಮತ್ತು ಥಿಂಕರ್ ಅವನು, ಅವ ಹೇಳ್ತಾನೆ ನೀವು ಔದ್ಯಮೀಕರಣ ಮಾಡುವುದರಿಂದ, ಈ ಔದ್ಯಮೀಕರಣ ಅಂದರೆ ಏನಂದರೆ ಇದು ನಿಸರ್ಗದ ಮೇಲೆ ನಿರಂತರ ನಡೆಯುವಂಥ ಅತ್ಯಾಚಾರ, ಗುಡ್ಡ ಹಾಳು ಮಾಡಕತ್ರಿ, ಪರಿಸರ ಹಾಳು ಮಾಡಕತ್ರಿ, ನೀರು ಪೊಲ್ಯೂಟ್ ಆಗತ್ತದ, ಲ್ಯಾಂಡ್ ಪೊಲ್ಯೂಟ್ ಆಗತ್ತದ, ಪೊಲ್ಯೂಟ್ ಎಲ್ಲನೂ ಪೊಲ್ಯೂಟ್ ಆಗತ್ತೆ, ಮನುಷ್ಯನೂ ಪೊಲ್ಯೂಟ್ ಆಗಾಕತ್ತಾನ, ಇದನ್ನು ಮಾಡಬೇಡ್ರಿ, ಇದು ನಿಸರ್ಗದ ಮೇಲೆ ನಡೆಯುವಂಥ, ನಾವು ಕೂಡ ನಿಸರ್ಗದ ಅಂಶ, ನಾವು ಪೊಲ್ಯೂಟ್ ಆಗೋದು ನಿಸರ್ಗದ ಪೊಲ್ಯೂಟ್ ಆದಂಗದ, ಈ ಅತ್ಯಾಚಾರವನ್ನು ನಿಲ್ಸ್ರ ಅಂತ ಹೇಳ್ತಾನೆ. ಅಲ್ಲೇ ಅದೇ ಪ್ರಕಾರ ಇಲ್ಲಿಯೂ ಕೂಡ ಏನು ಬರ್ತಿದೆ ಅಂದರೆ, ಸಪೋಸ್ ಒಂದು ವೇಳೆ ಇಂಥ ಏನೋ ಒಂದು ಘಟನೆಗಳು ಘಟಿಸಿದ್ದು, ಬಹಳಷ್ಟು ಉಷ್ಣಾಂಶ ಹೆಚ್ಚಾಯಿತು, ಹಿಮ ಕರಗಿದರೂ ಕೂಡ ನಾನು ಅಯೋಧ್ಯೆಗೆ ಬರುವುದಿಲ್ಲ. ಮುಂದೆ ಹೇಳ್ತಾನೆ ಕಡಲ ಸೀಮೋಲ್ಲಂಘನೆ ಮಾಡಿದರೂ ಕೂಡ, ಈಗೊಂದು ಕಡಲಿಗೊಂದು ಸೀಮಿತ ಇರ್ತದೆ, ಅಷ್ಟು ಒಳಗನ್ನು ಬಂದು ಅಪ್ಪಳಿಸ್ಕೊಂಡು ಹೊಂಟಿರ್ತದೆ,
ಸೀಮೋಲ್ಲಂಘನೆ ಯಾವಾಗ ಆಗ್ತದೆ? ಇವೆಲ್ಲ ಹಿಮಾಕರಿಗೆ ಭಾಳಷ್ಟು ನೀರು ಬಂದರೆ ಸಿಹಿ ಆಯ್ತಂದ್ರೆ ಅದು ಅದನ್ನು ಒಡೆದ ಕಸೆ ಮ್ಯಾಗ ಬಂದುಬಿಡ್ತದೆ. ಅಂದರೆ ಸಮುದ್ರ ಕೂಡ ಈ ಪ್ರಕಾರ ಜಲಪ್ರಳಯ ಮಾಡಿದರೂ ಕೂಡ ನಾಯನ ನನ್ನ ನಿರ್ಧಾರ ಒಲಿಸುವಲ್ಲ, ನಾನು ತಂದೆ ವಚನ ತಪ್ಪುವುದಿಲ್ಲ ಅಂತ ಹೇಳಿ ಭರತನಿಗೆ ಮತ್ತು ತನ್ನ ದೃಢ ನಿರ್ಧಾರದ ಬಗ್ಗೆ ಮನವರಿಕೆ ಮಾಡಿಕೊಡ್ತಾನೆ ರಾಮ. ಮುಂದುವರೆದು ಭರತ ರಾಮನಿಗೆ ನುಡಿದನು, ಗೊತ್ತಾಯ್ತು ಅವ್ನು ಇನ್ನು ರಾಮ ಅಂತ ಕಡೆ ಬರುವುದಿಲ್ಲ, ಇನ್ನು ನನ್ನ ಕೇಳುವುದಿಲ್ಲ, ಇವನೇನು ತಂದ ಮನಸ್ಸನ್ನೇನು ಬದಲು ಮಾಡೋದಿಲ್ಲ ಅಂದ್ಕೊಂಡು ಒಂದು ಇದಕ್ಕೆ ಬರ್ತಾನೆ ಅವನು, ಹಾಂ ಕಾಂಪ್ರಮೈಸಿಗೆ ಬರ್ತಾನೆ ಭರತ. ಏನು ಬರ್ತಾನಂದ್ರೆ ಭರತ ರಾಮನಿಗೆ ನುಡಿದನು, ಓ ಕರುಣಾಮಯ್ಯನ್ನ, ಓ ಕರುಣಾಮಯ್ಯನ್ನ, ನಾವು ಕರುಣಾಮಯಿ ನನ್ನಪ್ಪ ನನಗೆ ಇಷ್ಟರೇನು ಕರುಣ ಬಾಲ್ಯ ತೋರಿಸು ನನಗಂತ ನೀಡು ಅಂತ ಹೇಳ್ತಾನ. ಓ ಕರುಣಾಮಯ್ಯನ್ನ, ನೀ ಧರಿಸಿದ ಪಾದುಕೆಗಳು ನಮ್ಮನ್ನು ರಕ್ಷಿಸುವವು. ನೀಯನ್ನು ಕಾಲಾಗ ಪಾದುಕೆಗಳನ್ನು ಹಾಕಿಯಲ್ಲ ನಮ್ಮ ಈಗ ಮಾತ್ರ ಹೇಳ್ಬೇಕಾದ್ರೆ ಏನು ಚಪ್ಪಲಿ ಹಾಕೊಂಡಿಲ್ಲ, ಅವು ಮರದ ಚಪ್ಪಲಿ ಪಾದುಕೆಗಳನ್ನಲ್ಲ ನೀ ಬರೆದಿಲ್ಲ ಅಟ್ಟು ಹೊತ್ತು ಆ ಪಾದುಕೆಗಳಲ್ಲಿ ನಮ್ಮನ್ನು ಏನು ಮಾಡ್ತಾವ ರಕ್ಷಣೆ ಮಾಡ್ತಾವು. ನೋಡಿ ಒಂದು ಹೇಗಿದೆ ಅಂದ್ರೆ ಅವನ ಮೈಂಡ್ ಸೆಟ್ ಹೇಗಿತ್ತಂದ್ರೆ ನನಗೆ ಒಲಿದ ಬಂದಂಥ ಇದು ರಾಜ್ಯ, ಆ ಸಿಂಹಾಸನದ ಮೇಲೆ ನಾನೆನ್ನು ಕೂಡುವಾಗಿಲ್ಲ, ನನ್ನ ಅನ್ನ ಬರೆದಿದ್ರು ಕೂಡ ಅವನ ಪಾದುಕೆಗಳನ್ನು ತಗೊಂಡೋಗಿ ಅಲ್ಲಿ ಕುಣಿಸ್ತೀನಿ ವಿನಃ ನಾನು ಕೊಂಡೋಗಲಿಲ್ಲ. ಈಗಿನಾರ ಚಿಯಾ ಇವರು ಚೀಫ್ ಮಿನಿಸ್ಟರ್ ಹೊರಗೆ ಹೋದಾಗ ಇವರು ಕುಟ್ಟು ಪ್ರಾಕ್ಟೀಸ್ ಮಾಡ್ತಿರ್ತ ಬಹಳಷ್ಟು ಇನ್ಸಿಡೆಂಟ್ ನೋಡೋಣೋ ವಿಧಾನಸೌಧಗಳಲ್ಲಿ ಚೀಫ್ ಮಿನಿಸ್ಟರ್ ನೋಡೋಕೆ ಹೋದವರು ಚೀಫ್ ಮಿನಿಸ್ಟರ್ ಚೇರ್ಮ್ಯಾಗ ಕೂತಿರ್ತಾರೆ ಅವರು. ಇವಂತ ಪೊಲೀಸ್ ಡಿಪಾರ್ಟ್ಮೆಂಟ್ನ ನೋಡ್ತಾ ಇರ್ತೀರಿ, ಒಬ್ಬ ಬ್ಯಾಂಕಿನ ಆಫೀಸರ್ ಬಂದಿರ್ತಾರೆ, ಪಿ ಎಸ್ ಐ ಪೋಸ್ಟ್ ಮ್ಯಾಗೂ ಇದ್ರ ಮ್ಯಾಗೂ ಕೂತು ನೋಡ್ತಾ, ಇದು ಒಂದು ಮನುಷ್ಯಂದು ಇದಿರ್ತಿದೆ. ಆದರೆ ಅವನ ತಲೆ ಹಂಗಿರೋದಿಲ್ಲ, ಅವ್ನು ಕುತ್ರಣ ಯಾರು ಕೇಳ್ತಾರೆ ಹಾಕಿಲ್ಲ ಕುಡ್ಸಕ್ಕೆ ಬಂದಿರ್ತಾರೆ. ಅದಕ್ಕೆ ಅವ ಹೇಳ್ತಾಳೆ, ಇಲ್ಲಪ್ಪ ನಾನಂತೂ ನಿನ್ನ ಸಿಂಹಾಸನ ಇದೆ ಅದನ್ನು ಮುಟ್ಟುವುದಿಲ್ಲ, ಅದು ಕೊಡುವುದಿಲ್ಲ, ನಿನ್ನ ಪಾದುಕೆಗಳನ್ನು ತಗೊಂಡೋಗಿ ನಾನು ಅಲ್ಲಿ ಪ್ರತಿಷ್ಠಾನ ಮಾಡುತ್ತೇನೆ. ಇದು ಥರ ಆಗಿರ್ತದೆ ಅವಾಗ. ಅದಕ್ಕೆ ಕೇಳ್ತಾನ, ನೀ ಧರಿಸಿದ ಪಾದುಕೆಗಳು ನಮ್ಮನ್ನು ರಕ್ಷಿಸುವವು ಅಂದರೆ ಇಂಡೈರೆಕ್ಟಾಗಿ ಕೇಳ್ತಾನೆ, ಕೊಟ್ಬಿಟ್ಟಿ ಅವ್ನ ಕಾಲ ಹಿಂದಂತ ಹೇಳಿ. ನಾವು ಅನ್ಬೋದು ಏನಪ್ಪ ಅನ್ನ ಪಾದುಕೆ ಹಾಕೊಂಡು ಅಡ್ಡಾಡಕತ್ತಿದ್ದ ಮತ್ತು ಅವ್ನು ಮತ್ತಷ್ಟು ಕಠಿಣಕ್ಕೆ ಹಾಕಬಾರ್ದು ಪಾದುಕೆ ಕರ್ಕೊಂಡು ಬರಗಾಲ ಅಡ್ಡಾಡಕತ್ತಿಲ್ಲ ಅಂತ ಅಂತ ಸ್ಥಿತಿನೂ ಬರ್ತದೆ ಇಲ್ಲಿ. ಮಾತುಗಳ ಮಾತಿಗೆ ಏನು ಮನುಷ್ಯಾಗಿ ಅನ್ನೋದಕ್ಕೇನು ಎಂದಿಲ್ಲ, ತರ್ಕೇನಿಲ್ಲ, ತರ್ಕಕ್ಕೇನು ಎಂದಿಲ್ಲ. ಅವುಗಳನ್ನು ನಮಗೆ ಕೊಡು, ನಗರವನ್ನು ಅವು ಆಳಲಿ. ನೋಡಿ ಇಲ್ಲಿ ಹೇಳಿಬಿಟ್ಟವ, ಇವು ನಿನ್ನ ಪಾದಕೆ ಕೊಟ್ಟುಬಿಡೋ, ನಾನು ತಗೊಂಡೋಗಿ ಪಾದಕೆಗಳನ್ನು ಸಿಂಹಾಸನದ ಮೇಲೆ ಪ್ರತಿಷ್ಠಾನ ಮಾಡ್ತೇನೆ. ಪಾದುಕೆಗಳು ದೇಶವನ್ನು ಆಳಲಿ. ನೀವು ಇತಿಹಾಸ ಜಗತ್ತಿನ ಯಾವುದೇ ಇತಿಹಾಸದಾಗ ಪುರಾಣದ ಹುಡುಕಿಯಾಡಿ ನೋಡ್ರಿ, ಮನುಷ್ಯರ ಕೂತು ಆಳಿದಾರೆ ಸಿಂಹಾಸನ ಮ್ಯಾಗ. ಅವು ರತ್ನ ಹಚ್ಚಿರ್ತಾರೆ, ಯಾರು ಇತರದ್ದು ಮಾಡಿರ್ತಾರೆ, ಯಾವುದೋ ನಮ್ಮ ಬಂಗಾರದ ಸಿಂಹಾಸನಗಳನ್ನ ಮಾಡಿರ್ತಾರೆ, ಮುತ್ತು ರತ್ನಗಳನ್ನು ಹಾಕಿರ್ತಾರೆ, ಅಂಥ ಸಿಂಹಾಸನ ಮ್ಯಾಗ ಕೂತ ಸಂತೋಷ ಪಡ್ತಿರ್ತಾರೆ. ಭರತ ಅದನ್ನು ಪಡೆಯುವುದಿಲ್ಲ. ಭರತ ಏನು ಹೇಳ್ತಾನ, ತಗೊಂಡೋಗಿ ಪಾದುಕೆಗಳನ್ನು ನೋಡಿ. ಇದು ಒಂದು 14 ವರ್ಷದ ಅವಧಿ ಹೀಗಿದಿಲ್ಲ, ಜಗತ್ತಿನ ಯಾವ ಇತಿಹಾಸದಾಗೂ ನಿಮಗೆ ನೋಡೋಕೆ ಸಿಗುವುದಿಲ್ಲ, ಪುರಾಣಗಳಲ್ಲಿ ನೋಡೋಕೆ ಸಿಗುವುದಿಲ್ಲ, ರಾಮಾಯಣದಲ್ಲಿ ಮಾತ್ರ ಸಾಧ್ಯ ಇದೆ. ಪಾದುಕೆಗಳನ್ನು ಸಿಂಹಾಸನದ ಮೇಲಿಟ್ಟು 14 ವರ್ಷ ಆಳಿದ್ದು ಭರತ ಅಲ್ಲ, ರಾಮನ ಪಾದುಕೆಗಳು. ಭಾಳ ಇಂಟ್ರೆಸ್ಟಿಂಗ್ ಇದೆ ಪೊಲಿಟಿಕಲ್ ಸೈನ್ಸ್ದಾಗ, ಭಾಳ ಇಂಟ್ರೆಸ್ಟಿಂಗ್ ಇದೆ. ಪಾದುಕೆಗಳಿಂದ ನೀವು ರಾಜ್ಯ ಆಳ್ತೀರಿ ಅಂದರೆ ಇದನ್ನು ನೀವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ಜನ ಹೇಗಿತ್ತ ಹೇಳಿದಾಗ, ರಾಮ ಅಲ್ಲಿ ಇಲ್ಲದಿದ್ರು ಕೂಡ ಅವನ ಪಾದುಕೆಗಳನ್ನಿಟ್ಟು ಅವನ ಆದೇಶಗಳನ್ನು ಪಾಲಿಸಿಕೊಂಡು ನಾವು ಇದಕ್ಕಂತಾರು ಪ್ರಜಾತಂತ್ರ. ನಾವು ಪ್ರಜಾತಂತ್ರ ಅಂದ ಕೂಡಲೇ ಖಾಲಿ ಆದ ಕುರ್ಚಿ ಮ್ಯಾಗ ಕೂತಾರ ಹಿಟ್ಲರ್ ಸಹಿ ಶುರುವಾದ. ಹಿಟ್ಲರ್ ಏನೋ ಮತ್ತೇನಿಲ್ಲ, ಹಿಟ್ಲರ್ ಒಳ್ಳೆ ಒಂದು ದೃಷ್ಟಿಯಿಂದ ಇವ್ರಿಗೆ ಹೋಲಿಸಿ ನೋಡಿದ್ರೆ ಹಿಟ್ಲರ್ ಇವರಷ್ಟು ಕೆಟ್ಟಿರಾಕಿಲ್ಲ, ಅವನಿಗಿಂತನೂ ಕೆಟ್ಟ ಜನ ಇದು. ಮುಂದುವರೆದು ಅದನ್ನು ಹೇಳ್ತಾನ, ನಗರವನ್ನು ಅವು ಆಡಲಿ, 14 ವರ್ಷ ಮುಗಿಸಿ ಒಂದು ಗಡಿಗೆ ನೀ ತಡ ಮಾಡಿದ್ದಲ್ಲಿ ನನಗಿದ್ದು ನೀವು ವಚನ ಕೊಡಬೇಕು. 14 ವರ್ಷ ಮುಗೀತಿಲ್ಲೋ ನೀನು ಅಯೋಧ್ಯೆಗೆ ಬಂದು ಬಿಡಬೇಕು, ತಡ ಮಾಡುವಂಗಿಲ್ಲ. ನಾ ಚಿತೆ ಹಾರುವೆ, ನೀ ತಡ ಮಾಡಿದಂದ್ರೆ ನಾ ಏನು ಮಾಡ್ತೇನೆ, ಚಿತೆ ಹಾರ್ತೇನೆ, ಅಗ್ನಿ ಪ್ರವೇಶ ಮಾಡ್ತೇನೆ, ನಾನು ಉಳಿದಿಲ್ಲ ಅಂತ ಹೇಳಿ ರಾಮನಿಗೆ ಅಂತಾನ. ಅದರಂತೆ ಆಗಲಿ ಅಂತ ರಾಮ ಭರತನಪ್ಪಿದ. ಅಷ್ಟೇ ನನಗತ್ತಿದ್ದ ಭರತ, ಆಲಪ್ಪ ನೀ ಹೇಳಿದ್ದು ಕರೆಕ್ಟ್ ಐತಿ, ನನ್ನ ಪಾದಕ್ಕೆ ತೊಗೊಂಡು ಹೋಗು, ನೀ ಏನು ಮಾಡ್ತೀಯ ಮಾಡೋಗು, ನಾನು 14 ವರ್ಷ ಮುಗಿಬಿಡೋದ, ನಾ ಮುಗಿದ ತಕ್ಷಣ ನಿನ್ನ ನಾನು ಅಲ್ಲಿ ಬರ್ತೇನೆ, ಮತ್ತು ನೀ ಹೆಂಗೆ ಕೇಳಾಕತ್ತ ಅವಾಗ ಬಂದೆ ನಾನು. ನೀವೆಲ್ಲರೂ ಒಪ್ಪಿದ್ರೆ ನೋಡಿ, ಮತ್ತೆ ಇಲ್ಲಿ ಪಾಯಿಂಟ್ ಇದೆ, 14 ವರ್ಷ ಮುಗೀತು, ನಂದು ಸಿಂಹಾಸನ ಕೂಡ ಅನ್ನೋದಿಲ್ಲವ, ನೀವು ಎಲ್ಲ ಒಪ್ಪಿದ್ರೆ ನಾ ರಾಜನಾಗ್ತೇನೆ ಅಂತ ಹೇಳಿ ಭರತನ ಎತ್ಕೊಂಡು ಅವನಿಗೆ ಬೀಳ್ಕೊಡ್ಲಿಕ್ಕೆ ಶುರು ಮಾಡ್ತಾನೆ.
ಶತ್ರುಘ್ನ ಅಪ್ಪಿಕೊಂಡು ರಾಮನ ಹಿಡಿತಾನ. ಇತ್ ಭರತನ ಇದ್ದು ಶತ್ರುಘ್ನ ಹೇಳ್ತಾನ, ಶತ್ರುಘ್ನ ಅಪ್ಪಿಕೊಂಡು ರಾಮನ ಹಿಡಿದ. ಓ ಭರತ, ಕೈಕೆಯನ್ನು ಪ್ರೀತಿಯಿಂದ ನೋಡಿಕೋ, ಸೀತೆಗೂ ವಚನ ಕೊಟ್ಟಿರುವೆ. ಬರು ಮುಂದ ಸೀತಾ ರಾಮ ಏನು ಮಾಡ್ತಿರ್ತಾನಂದ್ರೆ ಸೀತೆಗೆ ತನ್ನ ತಾಯಿ ಸಲ ಬಿಟ್ಟು ಬರ್ತಿರ್ತಾನ, ನನ್ನ ಅಟ್ಲೀಸ್ಟ್ ನನ್ನ ತಾಯಿಗೆ ಇವಳು ಆಶ್ರಯ ಉಳಿಲ್ಲ ಅಂತ ಹೇಳಿ. ಅವಳು ಕೇಳೋದಿಲ್ಲ. ಅದಕ್ಕೆ ಮುಂದ ಸೀತೆಯ ತಂಗಿ ಭರತನ ಹೆಂಡತಿಗೆ ಅದು ವಿಶ್ವಾಸ ಇರ್ತದೆ. ಅವ್ರು ನಾಲ್ಕು ಮಂದಿ ಏನಿರ್ತಾರಲ್ಲ, ಅವರೆಲ್ಲ ಅಕ್ತಂಗಿರಣ, ಅವರು ಅವರೆಲ್ಲ ಶಿಸ್ತಸ ಇರ್ತಾರೆ ಅವರು, ಅದು ಭರವಸೆ ಇರ್ತಿದೆಯಾ ಸೀತೆಗೆ. ಅದಕ್ಕೆ ಇಲ್ಲಿ ಹೇಳ್ತಾನೆ, ನೀ ಕೈಕೈ ಬಗ್ಗೆ ನನ್ನ ತಾಯಿ ಬಗ್ಗೆ ನೀ ಭಾಳ ಕಾಳಜಿ ಮಾಡಬೇಡ. ನೋಡ್ರಿ, ಅತ್ತಿ ಬಗ್ಗೆ ಇಲ್ಲಿ ಗುಡ್ದಾಗ ಇದ್ದುಕೊಂಡು ಸೀತೆಗೆ ಅತ್ತಿ ಕಾಳಜಿ ಇತ್ತು, ಇವತ್ತು ಬಂದುಬಿಡ್ರಿ ನೋಡೋಣ ಅತ್ತಿ ಮತ್ತು ಸೊಸೆಯರ ಹೆಂಗಿದೆ. ಅತ್ತಿ ಸೊಸೆ ಕದಣದಾಗ ಇರ್ತಾರೋ, ಅತ್ತಿ ನಾ ಯಾವಾಗ ಚಲಾಯಿಸ್ಲಿ, ಯಾಕಂದ್ರೆ ಆಕಿ ಮ್ಯಾಗ ಅವಕ್ಕಿ ಸಹಿತ ಅವ್ರ ಅತ್ತಿ ಚಲಾಯಿಸಿರ್ತಾರೆ. ಇರಲಿ, ಆ ಸೊಸೆ ಎಷ್ಟು ಚಲೋ ಇದ್ರೂ ಸಿಗ್ತಾನೆ, ಅತ್ತಿ ತನವನ್ನು ತೋರ್ಸಾಕೇನಾಕಿ, ಅತ್ತಿ ತನ ತೋರ್ಸಾಕೇನಾಕಿ, ಸಸಿ ತನ್ನ ತೋರ್ಸಾಕೇನೆ. ಅಲ್ಲಿ ಕೋಆರ್ಡಿನೇಷನ್ ಇರ್ತದೆ, ಕೋಆರ್ಡಿನೇಷನ್ ಎಲ್ಲಿರ್ತದೆ, ಹೊಂದಾಣಿಕೆ ಎಲ್ಲಿ, ಯಾರೆಲ್ಲ ನ್ಯೂನತೆಗಳಿರಲಿ ತಪ್ಪುಗಳಿರಲಿ ಪರಸ್ಪರ ಒಬ್ಬರ ಪ್ಲಸ್ ಮತ್ತು ಮೈನಸ್ಗಳನ್ನು ಅರ್ಥ ಮಾಡಿಕೊಂಡು ಮೈನಸ್ಗಳನ್ನು ಒಂದು ಕಡೆ ತೆಗೆದುಕೊಟ್ಟು ಪ್ಲಸ್ಗಳಿಗೆ ನಾವು ಮಹತ್ವ ಕೊಟ್ಟು ಹೊಂದಾಣಿಕೆ ಮಾಡಿಕೊಂಡು ಹೋದರೆ ಯಾವ ಕುಟುಂಬವೂ ತೊಂದರೆಗೆ ಈಡಾಗುವುದಿಲ್ಲ, ಎಲ್ಲ ಕುಟುಂಬಗಳು ನೆಮ್ಮದಿಯಿಂದ ನಡೀತಾವೆ, ಎಲ್ಲ ಸಂಬಂಧಗಳು ನೆಮ್ಮದಿಯಿಂದ ನಡೀತಾವೆ. ಅದಕ್ಕೆ ಇಲ್ಲೇ ಸೀತೆ ಇಲ್ಲೇ ಕೂತ್ಕೊಂಡ ತನ್ನ ಅತ್ತಿ ಬಗ್ಗೆ ಚಿಂತೆ ಮಾಡಕತ್ತಾರಪ್ಪ. ಅದಕ್ಕೆ ನೀನೇನು ಮಾಡಂದ್ರೆ ಎಲ್ಲ ತಾಯಿಯಂದಿರೋದನ್ನು ಮತ್ತು ನೀನು ನಿನ್ನ ತಾಯಿನ ಬೇಯ್ತಾ ಇದ್ದೀಯಾ ನೀನು, ಇದೆಲ್ಲ ಮಾಡಿದ ನಿನ್ನ ತಾಯಿ ಅಂತೇಳಿ. ಅಲ್ಲ, ಅದನ್ನು ಮಾಡೋಕೆ ಹೋಗ್ಬೇಡ, ಅವ್ರಿಗೆಲ್ಲರಿಗೂ ಸರಿಯಾದ ಗೌರವ ಕೊಟ್ಟುಕೊಂಡು ಅವ್ರನ್ನೆಲ್ಲರೂ ನೀನು ಸರಿಯಾಗಿ ನಡೆಸ್ಕೊಂಡು ಹೋಗಂಥೇಳಿ ಹೇಳ್ತಾನೆ. ತಮ್ಮನಿಗೆ ವಿದಾಯ ಹೇಳಿದ ದುಃಖದಲ್ಲಿ ಭರತ ತನ್ನ ತಲೆಯ ಮೇಲೆ ರಾಮನ ಪಾದಕಿನಲ್ಲಿ ಇಟ್ಟುಕೊಂಡು ಮಂತ್ರಿ ಸೈನ್ಯ ತಾಯಂದಿರರು ಎಲ್ಲರೂ ರಾಮನಿಗೆ ವಿದಾಯ ಹೇಳಿದರು. ಆಯ್ತು, ತನ್ನನ್ನು ಪಾದಕ ಎತ್ತುಕೊಂಡ ತಲೆ ಮೇಲೆ ಇಟ್ಟುಕೊಂಡ ಮತ್ತು ನಾವಿನ್ನು ಅಯೋಧ್ಯೆ ಹತ್ತು ಹೊರಡುತ್ತಪ್ಪ ಅಂತ ಹೇಳಿದ. ಎಲ್ಲ ಏನು ಸೈನ್ಯ ಬಂದಿತ್ತಲ್ಲ, ತಾಯಂದಿರು ಬಂದಿರೋರು ಎಲ್ಲರೂ, ಮುಂದೆ ಮಂತ್ರಿಗಳು ಬಂದಿದ್ದರು, ಸೈನ್ಯ ಬಂದಿತ್ತು, ಪ್ರಜೆಗಳು ಬಂದಿದ್ದರು, ಎಲ್ಲರೂ ರಾಮನಿಗೆ ಕೈ ಮುಗಿದು ವಿದಾಯ ಹೇಳಿ ಅವರು ಎಲ್ಲ ಅಯೋಧ್ಯೆ ಹತ್ತು ಪಯಣ ಬೆಳೆಸ್ತಾರೆ. ಇತ್ತ ರಾಮ ಸೀತೆ ಲಕ್ಷ್ಮಣರೊಂದಿಗೆ ಕುಟೀರ ಬಣ್ಣ ಸೇರ್ತಾರೆ. ಇವು ಮೂರು ಜನ ಅಲ್ಲಿ ತಮ್ಮ ಕುಟೀರಕ್ಕೆ ಹೋಗಿ ಬಿಡ್ತಾರೆ. ಚಿತ್ರಕೂಟ ಪರ್ವತದಡಿ ಮಂದಾಕಿನಿ ನದಿಗುಂಟ ಸಾಗುತ್ತಾ ರಾಮನ ಪಾದಿಕೆಗಳೊಂದಿಗೆ ಸಕಲರೊಂದಿಗೆ ಬರುತ್ತ ಯಮುನಾ ನದಿ ದಾಟಿದ. ರಥ ತಗೊಂಬಂದಿದ್ರು, ತಾನು ರಥಕೊಂಡಬೇಕಾದ್ರೆ ತಲೆ ಮೇಡ್ಕೊಂಡು ಕೂತಿರ್ತಾನೋ, ನಡಿಬೇಕಾದ್ರೆ ತಲೆ ಮೇಡ್ಕೊಂಡು ನಡೀತಿರ್ತಾನೆ, ಇಳಿಸೋದಿಲ್ಲ. ತೊಗೊಂಡೋಗಿ ಎಲ್ಲಿ ಇಳಿಸ್ತಾನಂದ್ರೆ ಅಲ್ಲೇ ಏನು ಸಿಂಹಾಸನ ಇದೆಯಲ್ಲ, ಸಿಂಹಾಸನದ ಮೇಲೆ ಪ್ರತಿಷ್ಠಾನ ಮಾಡೋದು. ಈ ಪದ್ಧತಿ ಈಗ ಬಂದಿದೆ ನೋಡ್ರಿ, ಎಲ್ಲೇ ಒಂದು ಕಡೆಗೆ ಒಂದು ಮೂರ್ತಿ ತಯಾರು ಮಾಡ್ರಂತ ಹೇಳ್ರಿ, ಆ ಮೂರ್ತಿ ಅಲ್ಲೇ ತಯಾರಾಗಿರ್ತದೆ, ಮುಂದೆ ಅದನ್ನು ಎತ್ತಿ ಯಾವ ಪ್ಲೇಸ್ನಾಗ ಇರ್ತಾರಲ್ಲ ಆ ಪ್ಲೇಸ್ನೇ ಪ್ರತಿಷ್ಠಾನ ಆಗ್ತದೆ. ಅದು ಒಂದು ಸೋಷಿಯಲ್ ಸೈಕಾಲಜಿ ಅವತ್ತ ಇಲ್ಲೇ ಆತಪ್ಪ ಪ್ರತಿಷ್ಠಾನ ಅಂತಾರೆ. ಅದು ಅಲ್ಲಿ ನಿಮಗೆ ರಾವಣನನ್ನು ಬಹಳಷ್ಟು ರಾವಣದ ಆ್ಯಕ್ಚುಲಿ ರಾಮಾಯಣದಾಗ ಕತೆ ಇಲ್ಲ, ಅದು ಗಣಪತಿ ಮತ್ತು ರಾವಣದ, ಅದು ಹೇಳೋದು ನೀವು ಕೇಳ್ತಾ ಇರ್ತೀರಿ. ಅಲ್ಲಿ ಗೋಕರ್ಣದ ಒಂದು ಕತೆ ಬಂದಾಗ ರಾವಣದ ಮತ್ತು ಗಣಪತಿ ಕತೆ ಬರ್ತಿದ್ದೆ, ಪ್ರತಿಷ್ಠಾನ ಅಲ್ಲೇ ಹೋಗಿತ್ತು ಅಂತ ಹೇಳ್ತಾರೆ. ಆ ರೀತಿಯಾಗಿ ಹೀಗಿರ್ತದೆ. ಅವನು ಏನು ಮಾಡ್ತಾನೆ, ಪಾದಕೆಗಳನ್ನು ಎಲ್ಲಿ ಉಳಿಸುವುದಿಲ್ಲ, ತಲೆ ಮ್ಯಾಗೆ ಇಟ್ಟುಕೊಂಡು ರಥದ ಕೂತರು ತಲೆ ಮ್ಯಾಗೆ ಇಟ್ಟುಕೊಂಡಿರ್ತಾನೆ, ನದಿ ದಾಟು ತಲೆ ಮ್ಯಾಗೆ ಇರ್ತದೆ, ನಡ್ಕೊಂತ ಹೋಗುವಂತ ತಲೆ ಮ್ಯಾಗೆ ತಲೆ ಮ್ಯಾಗಿಂದ ಬಿಟ್ಟು ಎಲ್ಲಿ ಇಡುವುದಿಲ್ಲ. ಅವನು ಮುಂದೆ ಅವ್ರು ತಗೊಂಡು ಏನು ಮಾಡ್ತಾನೆ, ಎಲ್ಲರೂ ಮೊದಲು ನಂದಾಕಿನಿ ನದಿಯಿಂದ ದಾಟಿಕೊಂಡು ಇದನ್ನು ಗುಡ್ಡಗಳನ್ನು ದಾಟಿಕೊಂಡು ಯಮುನಾ ನದಿಗೆ ಬರ್ತಾರೆ. ಯಮುನಾ ನದಿ ದಾಟಿಕೊಳ್ತಾರೆ. ದಾಟಿದಾಚೆ ಮೇಲೆ ತಲೆ ಮೇಲೆ ಪಾದಕ್ಕೆ ಹೊತ್ತು ರಥದಲ್ಲಿ ಕುಳಿತ ಭರತ ಮುಂದೆ ಮುಂದೆ ಸಾಗಿದ. ಉಳಿದವರೆಲ್ಲ ಏನಲ್ಲ, ವಶಿಷ್ಠ ತಾಯಂದಿರು ಎಲ್ಲರೂ ಅವನ ಹಿಂದೆ ಸಾಗಿದರು, ಸೈನ್ಯ ಎಲ್ಲ ನಡೀತು. ಮುಂದೆ ಸಾಗುತ್ತಿದ್ದಂತೆ ಭರತ ಭರದ್ವಾಜರ ಆಶ್ರಯ ಕಂಡರು. ಮುಂದೆ ಹೊಂಟಿರ್ತಾರೋ, ಭರದ್ವಾಜರ ಆಶ್ರಯ ಎದುರಿಗೆ ಬರ್ತದೆ. ಮುಂದೆ ರಥದಿಂದ ಕೆಳಗಿದ್ದು ವಂದಿಸಿದರು ಭರತ ಭರದ್ವಾಜರ ಪಾದಗಳಿಗೆ. ಬಂದ ತೆಳದಿಂದ ಇಳಿದವನು ಹೋಗಿ ಭರದ್ವಾಜರ ಕಾಲಿಗೆ ನಮಸ್ಕಾರ ಮಾಡ್ತಾನೆ ಪಾದಗಳಿಗೆ. ಭರದ್ವಾಜದ ಸಂತೋಷದಿಂದ ಭರತನು ಅವ ಭರತ ಮತ್ತು ಇತ್ತು ಬರ್ತಿರ್ತಾರಲ್ಲ ಎಲ್ಲರೂ ಕೂಡಿ ಅವನಿಗೆ ಸಂತೋಷ ಅನಿಸ್ತದೆ. ಮತ್ತು ಅವನ ಸಂತೋಷದಿಂದ ಮುನಿ ಭರದ್ವಾಜರು ಭರತನನ್ನು ಕೇಳ್ತಾರೆ, ಬಂದ ಕಾರ್ಯ ಮುಗೀತೆ, ನೀ ಯಾವ ಕಾರ್ಯಕ್ಕೆ ಬಂದಿದ್ದಿ ಅದು ಮುಗೀತೆ ಅಂತ ಕೇಳ್ತಾರೆ. ಮುಂದೆ ಅವನ ಪ್ರಶ್ನೆಗಳಿಗೆ ಭರದ್ವಾಜರ ಪ್ರಶ್ನೆಗಳಿಗೆ ಭರತ ಯಾವ ರೀತಿಯಾಗಿ ಉತ್ತರ ಮಾಡ್ತಾನೆ, ಮುಂದೇನು ಪ್ರಸಂಗಗಳು ಬರ್ತಾವನ್ನುವಂಥ ಚಿಂತನೆಗಳನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.